ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನೆಲ್ ಇವತ್ತು ನಮ್ಮ ಚಾನಲ್ ಬರ್ತಿರೋ ಬ್ಲಾಗ್ ಅಲ್ಲಿ ನಾನು ಒಂದು ಸುಕ್ರನ ದೇವಸ್ಥಾನನ ತೋರಿಸ್ತಿದ್ದೀನಿ ಇದು ಎಲ್ಲಿದೆಯಪ್ಪ ಅಂದ್ರೆ ಕಂಜನೂರ್ ಅಂತ ಒಂದು ವಿಲ್ಲೇಜ್ ಅಲ್ಲಿ ಇದೆ ಇದು ತಮಿಳ್ನಾಡಲ್ಲಿ ಬರುತ್ತೆ ನೀವು ಕುಂಭಗೋಣಮ್ ಅಂತ ಒಂದು ಊರ್ನ ಕೇಳ್ಪಟ್ಟಿರ್ತೀರ ಆ ಊರ್ ಪಕ್ಕದಲ್ಲಿ ಒಂದು ಹದಿನೈದು ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಿಮಗೆ ಲೋಕಲ್ ಬಸ್ಸಸ್ ಇರುತ್ತೆ ಆರಾಮಾಗಿ ಅದ್ರಲ್ಲಿ ಹೋಗ್ಬರ್ಬೋದು ಕುಂಭಗೋಣಂಗೆ ನೀವು ಬಸ್ಸಲ್ಲಿ ಬರ್ಬೋದು ಇಲ್ಲ ಆರಾಮಾಗಿ ಟ್ರೈನ್ ಅಲ್ಲಿ ಬರ್ಬೋದು ಡೈಲಿ ನಿಮಗೆ ಟ್ರೈನ್ಸ್ ಇರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಮೈಲಾಡುದುರೆ ಎಕ್ಸ್ಪ್ರೆಸ್ ಬಂದು ನಿಮಗೆ ಡೈಲಿ ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಇರುತ್ತೆ ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಂದು ಇಲ್ಲಿ ರೀಚ್ ಆಗೋ ಥರ ಇರುತ್ತೆ ಆ ಟ್ರೈನ ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ನೀವು ಮುಂದೇ ಒಂದು ಟೂ ಮಂತ್ಸ್ ಮುಂದೇ ಸ್ಲೀಪರ್ ಬುಕ್ ಮಾಡ್ಕೊಂಡು ಮಾಡ್ಕೊಂಡೋಗರ್ಬೋದು ಇಲ್ಲಾಂದರೆ ಒಂದು ನೂರ ಅರವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ನಿಮಗೆ ಬಜೆಟ್ ಲೆಕ್ಕ ಹಾಕೊಂಡ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಇದ್ದರೆ ನೀವು ಬಂದು ಇಲ್ಲಿ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಹೋಗೋ ಥರ ಇರುತ್ತೆ ಇವಾಗ ಈ ದೇವಸ್ಥಾನ ಬಗ್ಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಒಂದು ಪವರ್ಫುಲ್ ಆದ ದೇವಸ್ಥಾನ ಇದನ್ನ ಅಗ್ನೀಶ್ವರ ದೇವಸ್ಥಾನ ಅಂತಾನು ಹೇಳ್ತಾರೆ ಈ ದೇವಸ್ಥಾನ ಬಂದು ಚೋಳಾಸ್ ಬಂದು ಸಾವಿರದ ಮುನ್ನೂರು ವರ್ಷಕ್ಕೆ ಮುಂಚೆನೆ ಕಟ್ಟಿದ್ದಾರೆ ಇದು ಒಂದು ದೇವಸ್ಥಾನ ನವಗ್ರಹಗಳಲ್ಲಿ ಒಂದಾಗಿರುವ ಈ ದೇವಸ್ಥಾನದಲ್ಲಿ ದೋಷಗಳನ್ನ ಪರಿಹಾರ ಮಾಡಕ್ಕೆ ತುಂಬಾ ಜನ ಬರ್ತಿರ್ತಾರೆ ಅದರಲ್ಲೂ ಶುಕ್ರನಿಂದ ಏನಾದ್ರು ಪ್ರಾಬ್ಲಮ್ ಇರೋರು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಕುಂಭಗೋಣ ಸುತ್ತ ಒಂಬತ್ತು ನವಗ್ರಹ ದೇವಸ್ಥಾನಗಳು ಪಕ್ಕಪಕ್ಕದಲ್ಲಿ ಇರೋದ್ರಿಂದ ಎಲ್ಲಾ ದೇವಸ್ಥಾನಗಳ ಹೋಗಿ ಇಲ್ಲೂ ಹೋಗ್ಬರ್ತಾರೆ ಈ ದೇವಸ್ಥಾನ ಇಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಸೂರ್ಯನಾರ್ಥ ದೇವಸ್ಥಾನನು ಇದೆ ನೀವೇನಾದ್ರೂ ಇಲ್ಲಿಗೆ ಹೋಗ್ತಿದ್ರೆ ಅಂದ್ರೆ ಖಂಡಿತ ಅಲ್ಲೂ ಹೋಗ್ಬನ್ನಿ ದೇವಸ್ಥಾನದ ಟೈಮಿಂಗ್ಸ್ ಬಂದು ಆರೂವರೆಯಿಂದ ಹನ್ನೆರಡುವರೆ ಮತ್ತೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ನೀವ್ ಯಾರಾದರೂ ಆಲ್ರೆಡಿ ಹೋಗಿದ್ರೆ ಖಂಡಿತ ಕಮೆಂಟ್ಸ್ ಹೇಳಿ ಈ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಿರ್ತಾರೆ ಯಾರಂದ್ರೆ ಶುಕ್ರನ ದೋಸ ಇರ್ತಾರಲ್ಲ ಅವ್ರೆಲ್ರೂ ಇಲ್ಲಿಗೆ ಬರೋದು ಯಾಕಂದ್ರೆ ಗೋಸ್ಕರ ತುಂಬಾ ಕಡೆ ದೇವ್ಸ್ಥಾನಕ್ಕೆ ನೋಡೋಕ್ಕಾಗಲ್ಲ ಆಲ್ಮೋಸ್ಟ್ ಸೌತ್ ಇಂಡಿಯಾ ಇದ್ದಲ್ಲಿ ಇರೋರೆಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಿರ್ತಾರೆ ಸಮ್ ಟೈಮ್ಸ್ ರಶ್ ಇರುತ್ತೆ ಬಟ್ ಎಲ್ಲಾ ಟೈಮಲ್ಲೂ ರಶ್ ಇರೋಲ್ಲ ಮೇ ಬಿ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ರಶ್ ಇರ್ಬೋದು ತುಂಬಾ ಹಳೆ ದೇವಸ್ಥಾನ ಪೇಂಟಿಂಗ್ ಕೂಡ ಎಲ್ಲೂ ಮಾಡಿಲ್ಲ ಅನ್ಸುತ್ತೆ ಮೇಂಟೆನೆನ್ಸ್ ಅಷ್ಟೊಂದಿಲ್ಲ ಬಟ್ ಆದ್ರೆ ಒಂದು ಒಳ್ಳೆ ವಾತಾವರಣದಲ್ಲಿ ಇದೆ ದೇವಸ್ಥಾನ ನೋಡಿ ಯಾವ ತರ ಇದೆ ಅಂತ ನನಗಂತೂ ತುಂಬಾ ಪೀಸ್ಫುಲ್ ಆಗಿ ಸೂಪರ್ ಆಗಿತ್ತು ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋಕೆ ಒಂದು ಒಳ್ಳೆ ಜಾಗ ದೇವಸ್ಥಾನದ ಸುತ್ತನೇ ತುಂಬ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಗುಡಿಗಳು ಮಾಡಿ ಅದರಲ್ಲಿ ತುಂಬ ದೇವ್ರುಗಳನ್ನ ಇಟ್ಟಿದ್ದಾರೆ ಅದನ್ನೆಲ್ಲ ನೀವು ದೇವಸ್ಥಾನ ಸುತ್ತಾಕೊಂಬಂತೇ ಗೊತ್ತಾಗುತ್ತೆ ಒಂಬತ್ತು ರೌಂಡ್ ಹೊಡೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಆರಾಮಾಗಿ ದೇವಸ್ಥಾನ ಒಂಬತ್ತು ರೌಂಡ್ ಓಡ್ಕೊಂಡು ಬನ್ನಿ ಈಗ ಈ ದೇವಸ್ಥಾನಕ್ಕೆ ಇದಕ್ಕಂಚೆ ಯಾರಾದರೂ ಹೋಗಿದರೆ ಕಮೆಂಟ್ಸ್ ಅಲ್ಲಿ ಹೇಳಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಳ್ಳಿ ಬಾಯ್ ಬಾಯ್